ಒಂದ್ ಎರಡ್ ಮಾರ್ಕೊಳೋದು, ಟ್ರೇಷನ್ ಪಾಷನ್ ಮಳೆ ಬರ್ಲದ್ರ ಮತ್ತೆ ಇದ್ರಾಗ ಜೀವನ ಮಾಡೋದು ಅಷ್ಟೇ. ಕಷ್ಟ ಸರ್, ಮಳೆ ಬಂತಂದ್ರ ಹಿಂಗೆ ಕುಂತ್ಕೊಂಡಿರ್ಬೇಕು, ಗುಡುಗ್ ಬಂತಂದ್ರ ಹಿಂಗೆ ಕುಂತ್ಕೊಂಡಿರ್ಬೇಕು. ನಾವು ಕಷ್ಟಪಟ್ಟಿವಿ, ಮಕ್ಕಳನ್ನ ಕಷ್ಟ ಪಡಬಾರ್ದು ಅಂತಂದೇಳಿ ತಿಂಗಳಿಗೆ ಒಂದ್ಸಲ ಅದೇ 12,000 10,000 15,000 ಮಟ್ಟ ಔಷಧ ತಂದಾಕಿ ತಿಂಗಳಿಗೆ, ಆದ್ರೆ ಕಂಟ್ರೋಲ್ ಆಗಂಗಿಲ್ಲ. ಏನು ಹಿಂಗ ಅಡ್ಡಾಡ್ಕ ಸರ್ ಮತ್ತೆ ಹಿಂಗ ಎಷ್ಟು ಕುರಿ ಆದ್ರೆ ಎಷ್ಟು ಕುರಿ ಎಜುಕೇಶನ್ ನಮ್ಮಗ ಹೋಗ್ತಾ ಇದ್ದಾನ, ಅವ್ನು ಮಕ್ಕಳ ಸಣ್ಣರ ಇದಾರ, ಇನ್ನ ಅವನ್ ಮಗಳು ಇಲ್ಲ, ಇನ್ನ ಸಣ್ಣ ಹುಡುಗಿ ಐತಿ ಸರ್. ನಾವ್ ಈಗ ಈ ತರ ಮಾಡಿದ್ರೆ ನಮಗೆ ಸಮಸ್ಯೆ ಏನಿಲ್ಲ ಸರ್, ಮಳೆ ಬಂದ್ರೆ ನಮಗೆ ತೊಂದ್ರೆ ಏನಿಲ್ಲ. ಮಳೆ ಬಂದ್ರೆ ತೊಂದ್ರೆ ಏನಿಲ್ಲ, ಮಳೆಲಿದ್ದಕ್ಕ ನಮಗೆ ಸ್ವಲ್ಪ ಕಷ್ಟ ಇರೋದಷ್ಟೆ. ನಮ್ ಹೊಲಕ್ಕೆ ಬಂದ್ ತರಬಂದ್ರೆ ತರ್ತೀವಿ ಸರ್, ತರ್ತೀವಿ. ದಿನಕ್ಕೆ 600, 700, 500 ಅವ್ರು ಯಾವಾಗ ಈಗ ತರಬಿದ್ರೆ ಅಲ್ಲಿ ಕೊಡ್ತಾರ, ಒಬ್ರು ಕೈ ಮೇಲೆ ಕೊಡ್ತಾರ, ಒಬ್ರು ರಾತ್ರಿಗೆ ಕೊಡ್ತಾರ ಹಂಗೆ. ಮತ್ತೆ ಆಮೇಲೆ ಬಟ್ ಇವತ್ತಿಲ್ಲಪ್ಪ ಕೇಳ್ಕೊಂತ ಹೋದ್ರೆ ಮತ್ತೆ ಕೇಳ್ಕೊಂತ ಹೋದ್ರೆ ಇವತ್ತಿಲ್ಲ ನಾಳೆ ಕೊಡ್ತೀವಿ ಅಂತಾರ ಹಂಗೆ. ಈ ಕೆಲವೊಬ್ರು ನಮ್ ಹೊಲದ ಮೇಸು ನಿಮ್ ಕಡೆಯಿಂದ ಒಂದ್ ಮರಿ ಎರಡ್ ಮರಿ ಕೇಳ್ತಾರ, ಒಂದ್ ಮರಿ ಕೊಡ್ತೀವಿ ಸರ್. ಹೊಲ ಕೇಳ್ತಾರ, ಒಂದ್ ನಮ್ಮ ಹೊಲ ಐತಪ್ಪ ಅಕ್ಲು ಅಲ್ಲ, ನೀವು ಮೇಸ್ರಿ ಒಂದ್ ಮರಿ ಕೊಡ್ರಿ ಅಂತಾರ, ಒಂದ್ ಮರಿ ಕೊಡ್ತೀವಿ. ಏನ್ ಮಾಡ್ ನಮ್ ಕುರಿ ಮೇದ ಲಾಭ ಸರ್, ಮತ್ತೆ ನಮ್ಗೆ ನಮಗೆ ಲಾಸ್ ಏನ ಲಾಭ ಏನಿಲ್ಲ. ಮತ್ತೆ ಕುರಿ ಹೊಟ್ಟೆ ತುಂಬ ಮೇಯ್ತೇವಲ್ಲ, ಒಂದ್ ಮರಿ ಕೋದ್ರು ಅನ್ನೋದ ನಾಲರ್ಲಿದ್ದ ಒಂದ್ ಮರಿ ಕೊಡೋದ ಸರ್. ಏ ನಾವು ದಿನಕ್ಕಂದ್ರೆ ಒಂದ್ 50 ಕಿಲೋಮೀಟರ್ ಮೇಲೆ ದಿನ ಸುತ್ತಾಡ್ತೀವ, ಗೊತ್ತಾಗಲ್ಲ ದೂರ ಹೋದ್ರೆ ಹೋಗ್ಬಿಡ್ತೀವಿ. 50 ಕಿಲೋಮೀಟರ್ 60 ಕಿಲೋಮೀಟರ್ ಹೋಗ್ತೀವಿ. ಮತ್ತೆ ಈಗ ಇಲ್ಲೇ 9-8 ಸುತ್ತಾಡಿದ್ವಿ, ಇಲ್ಲಿದ್ದ ಅಲ್ಲಿ ಅಡ್ಡಾಡಿದ್ರೆ 10 ಸಲ ಅಡ್ಡಾಡಿದ್ ಒಂದ್ ಕಿಲೋಮೀಟರ್ ಇಲ್ಲೇ ಆಗಿವತ್ತು ಹಂಗ ಅಡ್ಡಾಡ್ತೀವಿ ಸರ್. ನಮಗೆ ಗೊತ್ತಾಗಲ್ಲ ಇಷ್ಟು ದೂರ ಹೋದ್ವಿ ಇಷ್ಟಿಲ್ಲ ನಮಗೆ ಅಂತ ಅನ್ಸಲ್ಲ. ಬಿಸಿಲು ಇತ್ತಿಗೆ ನಮಗೆ ಸ್ವಲ್ಪ ಅಷ್ಟ ಇನ್ನೇನಿಲ್ಲ ಅಷ್ಟ. ಇದೇ ಜೀವನ ಸರ್, ಇದ್ರಲಿಂದ ಇದ್ರಾಗೆ ಜೀವನ. ಅದ್ ಮಳೆ ಯಾವಾಗ ಬರ್ತಾನೋ ಯಾವಾಗಿಲ್ಲ ಇದ್ರಲಿಂದ. ಮತ್ತೆ ಒಂದ್ ಎರಡು ಮಾರ್ಕೊಳೋದು, ಟ್ರೇಷನ್ ಪಾಷನ್ ಮಳೆ ಬರ್ಲದ್ರ ಮತ್ತೆ ಇದ್ರಾಗ ಜೀವನ ಮಾಡೋದು ಅಷ್ಟ. ಒಂದೇ ಮನೆ ಅಥವಾ ನಾಲ್ಕರ ಇದೀವಿ ಸರ್, ನಾಲ್ಕ್ ಮನೆ ನಾಲ್ಕರ ಐತಿ ಹೋಯ್ದೇವ್ ಸರ್. ಕುರಿ ನಾಲ್ಕರು ನಾಲ್ಕ್ ಮನೆ ಹೋಯ್ದೇವ್ ಸರ್. ಈಗ ಇದ್ರಾಗ 1,000 ಅಂತ ಇದ್ರ ನಿಮ್ಮ ಕುರಿ ಯಾವ್ರು, ಈ ಅಣ್ಣನ ಕುರಿ ಯಾವ, ಅವನ ಕುರಿ ನಾವು ಎಲ್ಲ ಗುರ್ತು ಮಾಡ್ಕೊಂಡ್ಬಿಡ್ತೀವಿ ಸರ್. ನಾವೆಲ್ಲ ಗುರ್ತಂದ್ರೆ ಯಾವ ತರ, ನಾವು ಯಾವ ತರ ಕಿವಿ ಕೊಯ್ಕೊಂಡ್ಬಿಡ್ತೀವಿ. ನಾವು ಕಿವಿನ ಆ ತರ ತೋರ್ಸೋಣ, ಯಾವ್ದ್ರ ಕಿವಿ ನಿಮ್ ಕುರಿ ತೋರ್ಸ. ನಮ್ ಕುರಿಗೂ ಇದೆ ಕಿವಿ ಸರ್, ಇದು ಸಿಗಬಹುದಲ್ಲ ಸರ್. ಈ ಬಣ್ಣದ ಬಣ್ಣದ ಮೇಲೆ ಬಣ್ಣದ ಯಾವ್ದು, ಅದು ಬಣ್ಣದ ನಮ್ಮ ಸರ್. ಅದು ಯಾಕಂದ್ರೆ ಔಷಧ ಹಾಕಿದ್ವಿ, ಔಷಧ ಹಾಕಿದ್ವಲ್ಲ ನಾವು ಗುರ್ತು ಇಟ್ಕೊಂಡ್ವಿ, ಇಂತ ಔಷಧ ಹಾಕಿವಿ ಇಂತ ಕುರಿಗೆ ಅಂತಂದೇಳಿ ಒಂದ್ ಗುರ್ತು ಮಾಡ್ಕೊಂಡ್ವಿ ಸರ್. ಅದು ಕಿವಿ ಕಟ್ ಆಗಿರೋದಲ್ಲ ನಿಮ್ಮವ ನಮ್ಮವೇ. ಈಗ ಇವ್ರು ಆದ ಇವ್ರು ನೀವು ಬೇರೆ ತರ ಕಿವಿ ಕಟ್ ಮಾಡ್ತೀರಾ? ಅವ್ರು ಬೇರೆ ತರ ಕಟ್ ಮಾಡ್ಕೊಂಡಿರ್ತಾರ ಸರ್ ಕುರಿನ. ನಾವ್ ಒಂಥರ ಒಟ್ಟು ಈಗ ನಾಲ್ಕರು ಇದಾವಲ್ಲ ಸರ್, ನಾಲ್ಕರು ಒಂದೊಂದ್ ತರ ಕಟ್ ಮಾಡ್ಕೊಂಡ್ವಿ ನೋಡ. ನಾಲ್ಕು ಮಂದಿ ಸೇರಿ 1,000, ನಾಲ್ಕ್ ಮಂದಿ ಸೇರಿ 1,000. ಬರೇ ನ್ಯಾಣಪುರ ಒಂದ್ ಇದು ಒಂದೇನಾ, ಶಿವಪುರ ಗೋಲ್ ರೇಟ್ ಸರ್? ಶಿವಪುರ ಗೋಲ್ ರೇಟ್, ಶಿವಪುರ ಗೋಲ್ ರೇಟ್. ಶಿವಪುರ ಗೋಲ್ ರೇಟ್. ನಾವೀಗ ಇನ್ನೇನು ಮೇವು ನೀರಿಲ್ಲಂದ್ರೆ ಮತ್ತೆ ಬೇರೆ ಕಡೆಗೆ ಹೋಗ್ಬೇಕು ಸರ್, ಹೊಳೆ ಕಡೆಗೆ ಅಥವಾ ಎಲ್ಲ ಮೇವು ನೀರಿತ್ತಾಗ ಹೋಗ್ಬೇಕು. ಇವನ್ನೇನಪ್ಪ ಇವ್ರಾದ್ರೆ ಮೇವು ಗೀವ್ ಏನ್ ಹಾಕಲ್ಲ? ಇಲ್ಲ ಸರ್, ರಾತ್ರಿ ಮೇವು ಏನ್ ಹಾಕಲ್ಲ ನಾವ್. ಇವಕ್ಕ ಇದೇ ಕಸ ಕಡ್ಡಿ ಹುಲ್ಲು ಮೇಸನ್ನೋದು ನೀರ್ ಕುಡ್ಕೊಂಡ್ ಬಂದ್ಬಿಡೋದು ಅಷ್ಟೇ. ಜೀವನ್ ಕಷ್ಟ ನಿಮ್ದಂಗಾರೆ? ಕಷ್ಟ ಸರ್, ಮಳೆ ಬಂತಂದ್ರೆ ಹಿಂಗೆ ಕುಂತ್ಕೊಂಡಿರ್ಬೇಕು, ಗುಡುಗ್ ಬಂತಂದ್ರೆ ಹಿಂಗೆ ಕುಂತ್ಕೊಂಡಿರ್ಬೇಕು. ಈಗಾಗಲೆಲ್ಲ ಎಲ್ಲ ಮಳೆ ಬಂತಪ್ಪ ಅಂದ್ರೆ ಹಿಂಗೆ ಗಿಡದಡಿಗೆ ಕುರಿ ದುಂಡು ಹೊಡ್ಕೊಂಡ್ ಹಿಂಗೆ ನಿಂತ್ಕೋಬೇಕು. ಔಷಧಿಗೆ ಏನ್ ಮಾಡ್ತೀರಾ? ಔಷಧಿ ತರ್ತೀವಿ ಸರ್. ಎಲ್ಲ ನೀವೇ ಇದು ಮಾಡ್ತೀರಾ? ನಾವೇ ತಂದು ನಾವೇ ಮೆಡಿಸಿನ್ ಹಾಕ್ತೀವಿ ಸರ್. ಯಾರು ಡಾಕ್ಟರ್ ಪಾಕನ್ ಕರ್ಸಲ್ಲ, ಮೆಡಿಸಿನ್ ನಾವ್ ಹಾಕ್ತೀವಿ. ಮೆಡಿಸಿನ್ ನಾವೇ ತರ್ತೀವಿ. ನಾವೇ ಅವ್ರು ಡಾಕ್ಟರ್ ಕರೆಸಿದ್ರೆ 10 ರೂಪಾಯಿ ಕುಂದ್ ಕುರಿ 15 ರೂಪಾಯಿ ಕುಂದ್ ಕುರಿ ಮಾಡ್ತಾರ ಸರ್ ಅವ್ರು. ನಾವು ಹಂಗೆಲ್ಲ ಕೊಡಲ್ಲ, ನಾವೇ ಹಾಕ್ಬಿಡ್ತೀವಿ ಅಲ್ಲ. ನಿಮ್ಮ ಹೆಸರಣ? ನಮ್ಮ ಹೆಸರು ಚಿತ್ತಯ್ಯ ಅಂತೇಳಿ. ಚಿತ್ತಯ್ಯ ಅಂತ ಯಾರು ನಿಮ್ ಕುರಿ ಕೇಳಿದ್ರೆ ಕೊಡ್ತೀಯ? ಕೊಡ್ತೀವಿ ಸರ್. ಯಾವನ ಮತ್ತೆ ಮರಿ ಇದ್ರೆ ಒಂದ್ ಯಾವ್ದನ್ನ ಪಟ್ಲ್ ಇದ್ರೆ ಕುರಿ ಇದ್ರೆ ಕೊಡ್ತೀವಿ. ಒಂದ್ ಮರಿಗೆ ಏನ್ ರೇಟ್? ಒಂದ್ ಮರಿಗೆ 5,000 ರಿಂದ 6,000, 7,000 ಸರ್ ಮಾಲಿ ಮೇಲೆ.
ಮಾಲಿನ ಮೇಲೆ ಮಾಲಿನ ಮೇಲೆ. ಈಗ ಅಕಸ್ಮಾತ್ ನನ್ಗೆ ಮಾಂಸಕ್ ಬೇಕಂದ್ರೆ ಕೊಡ್ತೀರಾ? ಹ್ಞೂ ಕೊಡ್ತೀವಿ ಸರ್. ಒಂದು ಕುರಿ ಮಾಂಸದ ಹೆಂಗ್ ರೇಟ್? ಮಾಂಸದ ರೇಟ್ ಇಲ್ಲಿ ಕೆಜಿ ಮಾರ್ತಾರೆ ಸರ್ 600-700 ಅಂತ. ನಾವೊಂದು ಕುರಿ ಚೆನ್ನಾಗಿತ್ತಂದ್ರೆ 6,000-7,000 ದೊಡ್ಡ ಕುರಿನ ಹತ್ ಸಾವಿರ 15,000 ತಕ ಇರ್ತಾವ ಸರ್ ಒಂದು ಕುರಿ ಚೆನ್ನಾಗಿತ್ತಪ್ಪ ಅಂದ್ರ. ಮತ್ತೆ ಮಾಮೂಲಿ ಬಡ ಕುರಿ ಇತ್ತಪ್ಪ ಅಂದ್ರೆ 5,000-4,000 ಹಂಗ ಕೊಡ್ತೀವಿ ಸರ್. ಮಕ್ಳ ಎಜುಕೇಶನ್ ಅಲ್ಲ ಹೆಂಗಣ? ಮಕ್ಳ ಎಜುಕೇಶನ್ ಹೋಗ್ತದ ಸರ್. ಈಗ ಒಂದು ಹುಡುಗ ನಮ್ಮ ಹುಡುಗ ಹೋಗ್ತಾನ ಲ್ಯಾಬ್ಗೆ ಹೋಗ್ತಾನ. ಮತ್ತೆ ನಾವು ಇದೇ ಕಷ್ಟ ಅಂತಂದೇಳಿ ನಮ್ಮ ನಾವು ಕಷ್ಟ ಪಟ್ಟಿವಿ, ಮಕ್ಕಳನ್ನ ಕಷ್ಟ ಪಡಬಾರ್ದು ಅಂತಂದೇಳಿ ನಾವು ಎಜುಕೇಶನ್ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ. ನೀವೇನು ಓದಿರೋಣ? ನಾವು SLC ಮಾಡಿದ್ದೀವಿ ಸರ್. ಮತ್ತೆ ಮುಂದಕ್ಕೆ ಹೋಗ್ಲಿಲ್ಲ? ಇಲ್ಲ ಸರ್. ಒಂದು ಹೋಗಕ್ಕಂದ್ರೆ ಇವು ನಮ್ಮ ಕುರಿ ನಮ್ಮ ತಂದೆ ಅವರೆಲ್ಲ ಕುರಿ ಕಾಯಪ್ಪ ಬೇಸಾಯ ಮಾಡಪ್ಪ ಅಂದ್ರು ನಾವು ಇದಕ್ಕೆ ಬಂದ್ಬಿಟ್ಟಿವಿ ಸರ್ ಅಲ್ಲಿ. ಮತ್ತೆ ಈಗ ನಮಗೆ ಮುಂದೆ ಹೋಗಕ್ಕಂದ್ರೆ ನಮಗೆ ನೌಕರಿ ಸಿಗಲ್ಲ ಸರ್. ಈಗ ಮುಂದೆ ಹೋಗಕ್ಕಂದ್ರೆ ನೌಕರಿ ಸಿಗಕ್ಕಂದ್ರೆ ಮುಂದೆ ಹೋಗ್ಬೋದು. ಈಗ ಅಷ್ಟೊಂದು ದುಡ್ಡು ಖರ್ಚು ಮಾಡಕ್ಕ ಆಗ್ತಿಲ್ಲ. ಮತ್ತೆ ಇದನ್ನ ಕಾಪಾಡ್ಕೊಂಡು ಹೋದ್ರೆ ಮತ್ತೆ ತಿಂಗಳ ಏನೋ ಒಟ್ಟು ಮರಿ ಪರಿ ಮಾಡ್ಕೊಂಡು ನಾವು ಜೀವನ ಸಾಕ್ತೀವಿ ಸರ್. ಮತ್ತೆ ಊಟಕ್ಕೆ ಬಟ್ಟೆಗೆ ಏನು ಕೊರತೆ ಇಲ್ಲ? ಏನೂ ಇಲ್ಲ ಸರ್. ಮತ್ತೆ ಏನು ಮಾಡ್ತಿದ್ರಾಗ ಜೀವನ ಸರ್. ಮತ್ತೆ ಊಟಕ್ಕೆ ಬಟ್ಟೆಗೆ ಕೊರತೆ ಇಲ್ಲ. ಮತ್ತಿದೆ ರೇಷನ್ ಇದು ಇಂಥದ್ದೊಂದು ಮರಿ ಮಾಡ್ತೀವಿ 6,000-7,000. ಮತ್ತೆ ಅದ್ರಾಗ 2-3 ತಿಂಗಳು ಜೀವನ ಮಾಡ್ತೀವಿ. ನಾಲ್ಕು ಜನ ಸೇರಿ ಹಿಂಗೆ ಮೇಸಿ ಅಂತ ಹೋಗ್ಬಿಡ್ತೀವಿ ಸರ್. 4 ಜನ ಸೇರಿ ದಿನ ಮೇಸಿ ಅಂತ ಹೋಗ್ತಾ ಇದ್ದೀವಿ. ಜೀವನ ಕಷ್ಟ ಕಷ್ಟ ಸರ್. ಈಗ ಈಗಂದ್ರೆ ಸ್ವಲ್ಪ ಮಳೆ ಇಲ್ಲ ಜೀವನ ಸರ್. ಬಿಸಿಲಾಗಾದ್ರೆ ಕಾಯ್ಬೋದು, ಮಳೆ ಗುಡುಗು ಸರ್. ಅದೇ ಸಿಡ್ಲು ಬಡಿತು, ಮಳೆ ಬಂತು, ಅದು ಅವಾಗ ಭಾರಿ ಕಷ್ಟ ಸರ್ ನಮ್ಗೆ. ಭಾರಿ ಕಷ್ಟ. ಸಿಡ್ಲು ಗಿಡ್ಲು ಹೊಡೆದ ಮತ್ತೆ ಏನ್ ಮಾಡಕ್ ಸರ್? ಭಗವಂತ ನಿಶ್ಚಯ ನಮ್ ಕೃಷ್ಣ ಪರಮಾತ್ಮ ಕಾಯ್ಪಾಡ್ತದೆ ಸರ್ ಅಷ್ಟೇ. ಯಾಕಂದ್ರೆ ನಾವು ಕೃಷ್ಣ ಕುಲದರು, ನಾವು ಕೃಷ್ಣ ಪರಮಾತ್ಮ ನಮ್ಮನ್ನೆಲ್ಲ ಕಾಯ್ಪಾಡ್ತದೆ ಸರ್. ಮತ್ತೆ ನಾವು ಏನು ನಾವೇನು ಇದು ಮಾಡಕ್ಕೆ ಸರ್ ದೇವ್ರ ಇಚ್ಛೆ ಅಲ್ಲ. ಅದ ಕುರಿ ಕೊಡ್ತಾ ಇದೀರಿ ನೋಡಿ ಸರ್, ಇವತ್ತು ಅವ್ರು ಆರಾಮಿಲ್ಲ ಕೊಡ್ತೀವಿ ಅದು ಕೊಡಕತ್ತಿರ. ಹಾಂ ಏನು ತಾಣಕತ್ತೀರ ಅಣ್ಣ? ಎಷ್ಟು ಕಣ? ನಾ ರೇಟ್ ಮುಗ್ದಿಲ್ಲ, ಮುಗಿಸಿ ಮುಗಿಸಿ. ಏನು ಏ ಕರಿ ಗನಗೈತೆ? ನೀರಿಲ್ಲ ಏನಿಲ್ಲ ಅಂತ ಒಂಚೂರು ಹಾಕಿ. ಹಾಂ, ಏನು ನೀರಿಲ್ಲ ಅಂದ್ರೆ ಏನು ಮಾಡ್ತಾರೆ? ಅವರು ಮಳೆ ಬರ್ಬೇಕು, ನೀರು ಬರ್ಬೇಕು ಅಷ್ಟೇ. ಏ ಏನಾಗಿದೆ? ತಿರುಗ್ತೈತೆ ಅಷ್ಟೇ. ಹಾಂ ತಿರುಗ್ತೈತೆ ಅಷ್ಟೇ, ಅದು ಏನಿಲ್ಲ. ಕೈಬಿಡು ಕೈಬಿಡು ಕೈಬಿಡು. ಹಂಗೆ ಕುರಿ ಬಿಟ್ಟು ಹೋಗತ್ತೆ ಅದು ಅಷ್ಟೇ, ಏನಿಲ್ಲ. ಹಾಂ ಕುರಿ ಏನು ಚಿನ್ನಕ್ಕೆ ಏನು ಚೆನ್ನಾಗೈತಿ? ನೀನು ಹಿಂದಕ್ಕೆ ಯಾಕೆ ಹೋಗಂತಿ ಬಾಣ ಮುಂದಕ್ಕೆ. ಏನಣ್ಣ ರೇಟ್ ಏನ್ ಮುಗಿಸ್ತಿ ಹೇಳಪ್ಪ? ಇಲ್ಲಿ ಹೇಳಿ ನೀನ್ ಹೇಳ ರೇಟ್ ಮುಗಿಸ. ನೀನ್ ಫೋನ್ ಮಾಡಿ ಬೇಕಾದ ಆ ಕಡೆ ಹೋಗು ತಿಳ್ಕೊಂಡ್ ಬಾ. ಅದಕ್ಕೇನ್ ಸಂಬಂಧ ಇಲ್ಲ ಬಿಡಮ್ಮರಿ. ಏನ ಅಣ್ಣ 10,000 ಅಲ್ಲ 50,000 ಅಲ್ಲ ಏತಿ, ನಾನು 4 ರೂಪಾಯಿ ಕೊಡ್ಬೋದು ತಗೋಬೇಕು ಅಷ್ಟೇ ಅಲ್ಲ ಇದಾರಲ್ಲ. ಹೇಳಪ್ಪ ಫೋನ್ ಮಾಡಿದೆ ಇಲ್ಲ. ಈಗ ಇಲ್ಲೇ ಮುಗಿಸ್ ಮುಗಿಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಒತ್ತಂದು ಬೈತೀರಿ? ಇಲ್ಲೇ ಮುಗಿಸ್ಕೊಡು. ಹೇಳಣ್ಣ ರೇಟ್ ಐದು ಸಾವಿರ ಮೈತಪ್ಪ
ಅವ್ರ 5,000 ಕೇಳ್ತಾರ. ಮತ್ ಇನ್ನೊಂದ್ ಮಾತ ಅನ್ನ, ನೀನ ಇನ್ನೊಂದ್ ಮಾತ ಅನ್ನ ಹೇಳಿ ಹೇಳಿ ಕಟ್ ಮಾಡಿದೆ. ಆ 200 ಅಲ್ಲ ಕೇಳ, 200 ಅಂದ್ರ ಆಗಲ್ಲ, ಅವ್ರು 700-800 ಅಂದ್ರ ಆಗಲ್ಲ. ಒಂದ್ ರೇಟ್ ಮುಗಿಸ್ಕೊಂಡ್ಬಿಡ್ರ. ಹಂಗಲ್ಲ, ಇನ್ನ ದೂರ ಇದಾರ ಅವ್ರು, ಅವ್ರು ದೂರ ಇದಾರ. ಈತ ದೂರ ಇದೇನ, ಆತ ದೂರ ಇದೇನ? ನಿನ್ ಈ ನಾವ್ ನಡು ಕೇಳರ 500,000 ಇದ್ರ ನಾವ್ ಹೇಳ್ತೀವಿ, ಯಾಕಂದ್ ದೂರ ಐತಿ. ನೀನ್ ಈ ರೇಟ್ ಹೇಳ, ಇನ್ನೊಂದ್ ಮಾತು ಕೇಳ. 5,500 ನೋಡಪ್ಪ ಹುಡ್ಗ, ಮರಿ ರೇಟ್ ಮರಿ ಐತೆ ಅಷ್ಟ. ಹಲೋ, 5,000 ಕೇಳ್ತಾರ. ನಾನು 6,000 ಅದನ್ನ ಹೇಳ್ದಪ್ಪ, ನಾನು 6,000 ರೂಪಾಯಿ ಹಾಕಿಂದ ಹೋಗ್ತೀನಪ್ಪ ಅಣ್ಣ. 6,000 ಹಾಕಿಂದ ಹೋಗ್ತೀಯ? ನಾನು ಹೇಳ್ತೀನಿ ಕೇಳ, ಬರೋಬ್ಬರಿ ಇರೋಬ್ಬರಿ ಇಲ್ಲ. 6,000 ರೂಪಾಯಿ ಮಾಡಿಕ ಇಲ್ಲದ್ರು ಹೋಗು. ನೀನ್ ಎಲ್ಲಿಗೇನ ಹೋಗು, ನಾನು ಹೇಳ್ಬಿಟ್ಟಿನಿ. ಅವ್ರು ಎಲ್ಲೆಲ್ಲಿ ಇರ್ಲಿ, 6,000 ಮಾಡ್ಕೊಂಡ್ ಹಾಕಿಂದ ಹೋದ್ರೆ ಹಾಕಿಂದ ಹೋಗು. ಏ ಇಲ್ಲಿ ಮತ್ತೆ ನಾನು ಆತ್ನ ಕೂಡ ಹೇಳ್ಬಿಟ್ಟು ಹೇಳ್ತೀನಿ ಬಪ್ಪ. ಬೇಡ ಬೇಡ, ನಾವು ಅವ್ರಿಗೆ ಹೇಳ್ದಂಗಿದ್ರೆ ಹೇಳ್ಕೋಬೇಕು ಅಷ್ಟ. ಹಾ ಇಲ್ಲ ಇಲ್ಲ, ಅತ್ ಹೇಳ್ಬಿಡಣ. 6,000 ಹೇಳಿ ನಿಕ್ಕ ತಳಪ್ಪ. ಮುಗಿಲ್ಲ ಅಣ್ಣ, ಅದು 6,000 ಕೇಳಿದ್ರಲ್ಲ, 6,000 ಕೇಳಿದ್ವಿ, ಅವ್ರು ತಗೊಂಡ್ ಹೋಗ್ಲಲ್ವ. ಸರಿ ಅಣ್ಣ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ, ಯಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಒಂದ್ ರೇಟ್ ಆಯ್ತಾ. ಈಗ ಮಾಂಸಕರ ತಗೊಳ್ಳಿ, ಮಾಂಸಕರ ತಗೊಳ್ಳಿ, ಎದಕ್ಕರ ತಗೊಂಡ್ರೆ ಎದಕ್ಕರ ತಗೊಳ್ಳಿ ಆಯ್ತಾ. ಒಂದ್ ರೇಟ್ ಮಾಡಿ ಮುಗಿಸ್ಕೊಡು ಅಂತ್ರಿ. ಏ ಇಲ್ಲ ಇಲ್ಲಪ್ಪ, ಇಲ್ಲ ಇಲ್ಲ, ನಂದಲ್ಲಪ್ಪ, ನಂದಲ್ಲ, ನಿಜವಲ್ಲ ನಂದಲ್ಲ, ನಂದಾದ್ರೆ ಇನ್ನ 100 ರೂಪಾಯಿ ತಂದಿದ್ದೆ ಅವ್ರು ಕೊಡು. ಏಯ್ ನಿಮ್ 300 ರೂಪಾಯಿ ಅಂದ್ ಹೋಗ್ಬೋದ, ನಿಂತ್ಕೊಂಡ್ಬಿದ್ರು ಹೋಗಣ್ಣ, ತಗೋಲ್ ಆಯ್ತಣ್ಣ, ಹೋಗಣ ಹೋಗಣ. ಹಾ